ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು ಸಂಸದರು ಆದರೆ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿರೋಧವನ್ನು ಎದುರಿಸಿದ ಸಂಸದರಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಒಬ್ರು ತಗೊಂಡು ಹೋಗ್ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಹಾಕ್ಬಿಟ್ರು ಅದೇ ಬೇಸರ ಅಷ್ಟೊಂದು ಟೀಕೆ ಇದ್ರು ಅವ್ರಿಗೆ ಟಿಕೆ ಟಿಕೆಟ್ ಕೊಡ್ತೀರಾ ಪಕ್ಷಕ್ಕಾಗಿ ನಾವು ದುಡಿದ್ವಿ ನಮಗೆ ಕೊಡಲಿಲ್ಲ ಅಂತ ಈಶ್ವರಪ್ಪನವರು ಅದೇನೇ ಇರಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಬಾರಿ ಬಿ ಜೆ ಪಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸದಾನಂದ ಗೌಡ್ರು ಆ ನಂತರದಲ್ಲಿ ಅವ್ರು ಸಿ ಎಂ ಆದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಜೈಪ್ರಕಾಶ್ ಹೆಗ್ಡೆ ಅವರು ಇಲ್ಲಿ ಸಂಸದರಾಗಿದ್ದರು ಸುಮಾರು ಎರಡು ವರ್ಷದ ಕಾಲ ಎರಡು ವರ್ಷಕ್ಕೆ ಕಡಿಮೆ ಆ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡೂ ಚುನಾವಣೆಯಲ್ಲಿ ಕೂಡ ಶೋಭಾ ಕರಂದ್ಲಾಜೆ ಎರಡ್ ಸಾವಿರದ ಹದಿನಾಲ್ಕರ ಜಯಪ್ರಕಾಶ್ ಹೆಗಡೆ ಅವರು ಶೋಭಾ ಕಂದ್ಲಾಜೆ ವಿರುದ್ಧ ಸೋತೃ ಮೋದಿ ಅಲೆ ಆರಂಭ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಶೋಭಾ ಕರಂದ್ಲಾಜೆ ವಿರುದ್ಧ ಸೋತ್ರ ಹಾಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಜೋರಾಗಿತ್ತು ಈಗೇನು ಕಡಿಮೆ ಏನಿಲ್ಲ ಕಡಿಮೆ ಆಗಿರೋ ಶೋಭಾ ಕರಂದ್ಲಾಜೆ ಅವರ ವರ್ಚಸ್ ಅಷ್ಟೇ ಅದಕ್ಕೆ ತಗೊಂಡು ಹೋಗ್ಬಿಟ್ಟು ಡಿ ವಿ ಸದಾನಂದ ಗೌಡರು ಸ್ಪರ್ಧಿಸ್ತಿದ್ದ ಕ್ಷೇತ್ರದ ಕಾಕವ್ರೆ ಈ ನಡುವೆ ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗ್ಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಗೆ ಸಮರ್ಥವಾಗಿ ಉತ್ತರವನ್ನು ಕೊಡುವಂತಹ ಬಿ ಜೆ ಪಿ ವಿರುದ್ಧ ಸಮರ್ಥವಾಗಿ ಸ್ಪರ್ಧಿಸುವಂತಹ ಬಿ ಜೆ ಪಿಗೆ ಟಕ್ಕರನ್ನು ಕೊಡುವಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ಏಕೈಕ ನಾಯಕ ಹೀಗಾಗಿ ಈ ಬಾರಿ ಕೋಟ ಬಿ ಜೆ ಪಿಗೋ ಅಥವಾ ಉಡುಪಿ ಚಿಕ್ಕಮಗಳೂರು ಜಯ ಪ್ರಕಾಶಮಾನಿಸುತ್ತೋ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಎಸ್ ಅಫ್ಕೋರ್ಸ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಮೀರಿದ ವರ್ಚಸ್ಸು ಇದೆ ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹಿಂದುತ್ವ ಮತ್ತು ಬಿ ಜೆ ಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಲ ಇದೆ ಶಿವಮೊಗ್ಗದಲ್ಲಿ ಪಕ್ಕದಲ್ಲೇ ಕೂರಿಸ್ಕೊಂಡಿರು ಪ್ರಧಾನಿ ನರೇಂದ್ರ ಮೋದಿ ಎಡದೆ ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿನ ಹೆಂಗೆ ನಡೀತಾ ಇತ್ತು ಪೂಜಾರಿ ಅವರೇ ಏನು ಕತೆ ಏನು ಅಂತ ಆದರೆ ಕಾಂಗ್ರೆಸ್ ಯಾವುದಕ್ಕೆ ಕೂಡ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಒಟ್ಟಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ನೋಡಿದಾಗ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಜನ ಬಿಜೆಪಿ ಶಾಸಕರವರೇ ನಾಲ್ಕು ಜನ ಕಾಂಗ್ರೆಸ್ ಶಾಸಕರವರೇ ಕುಂದಾಪುರ ಕಿರಣ್ ಕುಮಾರ್ ಜೆ ಬಿಜೆಪಿ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ಬಿಜೆಪಿ ಕಾಪು ಸುರೇಶ್ ಶೆಟ್ಟಿ ಗುರುಮೆ ಬಿಜೆಪಿ ಕಾರ್ಕಳ ಸುನಿಲ್ ಕುಮಾರ್ ಬಿಜೆಪಿ ಅಂದರೆ ಉಡುಪಿಯಲ್ಲಿ ಬರುವಂತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಉಡುಪಿಯಲ್ಲಿ ಬರುವಂಥ ನಾಲ್ಕು ವಿಧಾನಸಭಾ ಕ್ಷೇತ್ರದ ಶಾಸಕರೆಲ್ಲರೂ ಬಿ ಜೆ ಪಿ ಅದೇ ಚಿಕ್ಕಮಂಗ್ಳೂರಿಗೆ ಬರ್ತಾರಲ್ಲ ನಾಲ್ಕು ಜನ ಅವರೆಲ್ಲರೂ ಕಾಂಗ್ರೆಸ್ಸು ಶೃಂಗೇರಿಯಲ್ಲಿ ರಾಜೇಗೌಡರು ಮೂಡಿಗೆರೆಯಲ್ಲಿ ನಯನ ಹಾಗೆ ಚಿಕ್ಕಮಂಗ್ಳೂರು ಸಿಟಿ ಎಚ್ ಡಿ ತಮ್ಮಯ್ಯ ತರೀಕೆರೆ ಜಿ ಎಚ್ ಶ್ರೀನಿವಾಸ್ ನೀವು ಆ ಕಡೆ ಬಿ ಜೆ ಪಿಗೆ ಬಲ ಕೊಟ್ಟರೆ ನಾವು ಈ ಕಡೆ ಕಾಂಗ್ರೆಸ್ಸಿಂದ ಬಲ ತುಂಬ್ತೀವಿ ಅಂತ ಚಿಕ್ಕಮಗಳೂರಲ್ಲಿ ಬರುವಂಥ ಶಾಸಕರು ನಾವು ಬಿ ಜೆ ಪಿಗೆ ಬಲ ತುಂಬ್ತೀವಿ ಅಂತ ಉಡುಪಿಯಲ್ಲಿ ಬರುವಂಥ ಶಾಸಕರುಗಳು ಈ ಬಾರಿ ಫೇಸ್ ಟು ಫೇಸ್ ಫೈಟ್ಗೆ ಇಳಿತಾರೆ ಆದರೆ ವರ್ಚಸ್ಸು ಯಶಸ್ಸು ಅಥವಾ ಮತ್ತೊಂದು ಲೆಕ್ಕಾಚಾರಗಳು ರಾಜಕೀಯ ಇತಿಹಾಸ ಇವೆಲ್ಲವನ್ನು ನೋಡಿದಾಗ ಉಡುಪಿ ಚಿಕ್ಕಮಗಳೂರು ಕೂಡ ಈ ಬಾರಿ ಹೈ ವೋಲ್ಟೇಜ್ ಅಖಾಡ್ ಆಗೋದು ಗ್ಯಾರಂಟಿ ವೀಕ್ಷಕರ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ಉಡುಪಿಯ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಬಾರಿ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ